ಇವತ್ತಿನ ಸತ್ಯಾಗ್ರಹ ಹೇಗೆ ಮುಂದುವರೆದಿದೆಯೋ ಹಾಗೆ ದಿನಾಂಕ 8ರಂದು ಹಾಗೆ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ. ಸತ್ಯಾಗ್ರಹದ ಎಲ್ಲ ನೀತಿ ಪಾಲನೆ ಮಾಡ್ತೀವಿ. ಇದರ ಜೊತೆಗೆ ನಾವು ಬರುವ 10ನೇ ತಾರೀಕು 4 ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಹಂತದ ವಿಭಾಗ ಮಟ್ಟದ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಗೆ 10ನೇ ತಾರೀಕು ಶನಿವಾರ ಬೆಳಗಾವಿಯಲ್ಲಿ ಆ ವಿಭಾಗದ ಮುಖ್ಯಸ್ಥರ ಜೊತೆಯಲ್ಲಿ ನಾವು ಸಭೆ ಮಾಡ್ತೇವೆ. ಈ ಅನಿರ್ದಿಷ್ಟ ಕಾಲದ ಸತ್ಯಾಗ್ರಹವನ್ನು ಮುಂದುವರಿಸುವ ಬಗ್ಗೆ ಎಲ್ಲ ತೀರ್ಮಾನಗಳನ್ನು ಕೈಗೊಳ್ತೇವೆ. ಹಾಗೆ 11ನೇ ತಾರೀಕು ಗುಲ್ಬರ್ಗಾ ವಿಭಾಗದಲ್ಲಿ ಬರ್ತಕ್ಕಂಥ ಈ ವಿಭಾಗದ ಸಭೆಯನ್ನು ನಾವು ಬೀದರ್ನಲ್ಲಿ ಮಾಡ್ತೀವಿ. ಆ ವಿಭಾಗದ ಕುಂದು ಕೊರತೆಗಳೇನಿದೆ ಮತ್ತು ಸತ್ಯಾಗ್ರಹ ಶಾಂತಿಯುತವಾಗಿ ಹೇಗೆ ಮುಂದುವರಿಬೇಕು, ಹೇಗೆ ಈ ಸಂದರ್ಭದಲ್ಲಿ ನಾವು ಎಲ್ಲ ನೀತಿ ನಿಯಮಗಳನ್ನು ಮೀರದ ರೀತಿಯಲ್ಲಿ ಸತ್ಯಾಗ್ರಹವನ್ನು ಮುಂದುವರಿಸುವಂತಹ ಕ್ರಮದ ಬಗ್ಗೆ ಆ ವಿಭಾಗ ಮಟ್ಟದ ಪ್ರಮುಖರ ಜೊತೆಯಲ್ಲಿ ನಾವು ಸಭೆಯನ್ನು ಮಾಡ್ತೇವೆ. ಇನ್ನೆರಡು ಸಭೆಗಳನ್ನು ದಕ್ಷಿಣ ವಲಯದಲ್ಲಿ KSRTC ಮತ್ತು BMTCಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ದಿನ ಕಳೆದ ಮೇಲೆ ನಾವು ಈ ಸಭೆಯ ದಿನಾಂಕಗಳನ್ನು ಘೋಷಣೆ ಮಾಡ್ತೇವೆ. ನಮ್ಮ ಉದ್ದೇಶ ಎಷ್ಟೇ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಸರ್ಕಾರಿ ನೌಕರರು ಸಾರಿಗೆ ನೌಕರರು ಅಂತ ಹೇಳಿ ಅಲ್ಲಿಯ ಸರ್ಕಾರ ಘೋಷಣೆ ಮಾಡಿದೆ, ಅದೇ ಡಿಮ್ಯಾಂಡ್ ನಾವು ಕರ್ನಾಟಕದ ಸರ್ಕಾರಕ್ಕೆ ಕಳೆದ ವರ್ಷ ಡಿಸೆಂಬರಲ್ಲಿ 10ನೇ ತಾರೀಕು ಪ್ರಾರಂಭಗೊಂಡಂಥ ಸತ್ಯಾಗ್ರಹ ನಾವು ಒತ್ತಾಯವನ್ನು ತಂದಿದ್ದು. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಸಚಿವರು ಇಲ್ಲ ನಮಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನೇಕ ತೊಂದರೆಗಳಿದೆ ನಮಗೆ, ಆ ದಿಕ್ಕಿನಲ್ಲಿ ನಾವು 6ನೇ ವೇತನ ಆಯೋಗವನ್ನು ಜಾರಿಗೆ ತರ್ತೀವಿ, ಇದು ನಮಗೆ ಸಾಧ್ಯವಾಗುವಂಥದ್ದು ಅಂತ ಹೇಳಿ ಅವರು ನಮ್ಮ ಏನು ತಂಡದ ಜೊತೆಯಲ್ಲಿ ಅವರು ಸಭೆಯನ್ನು ಮಾಡಿ ತೀರ್ಮಾನ ಮಾಡಿದರು. ಆ ಸಂದರ್ಭದಲ್ಲಿ ನಾವು ನಮ್ಮ ಗ್ಯಾರಂಟಿಗೋಸ್ಕರ ನೀವು ಲಿಖಿತವಾಗಿ ನಮಗೆ ಉತ್ತರ ನೀಡಬೇಕು ಅಂತ ಹೇಳಿ ಕೇಳಿದ್ದಕ್ಕೆ ಅವರು ಲಿಖಿತವಾಗಿಯೂ ಕೂಡ ಅವರು ನೀಡಿದ್ದಾರೆ. ಈಗ ಕೊರೋನಾ ಇತ್ಯಾದಿಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೊರೋನಾ ನೀತಿಯನ್ನು ನಾವೆಲ್ಲೂ ಉಲ್ಲಂಘನೆ ಆಗಿಲ್ಲ, ಉಲ್ಲಂಘನೆ ಆಗಿದ್ದಕ್ಕೆ ಸರ್ಕಾರದ ಹತ್ರ ಎಲ್ಲರೂ ಪುರಾವೆಗಳಿದ್ದರೆ ನಮಗೆ ತಿಳಿಸಿದರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ.